ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಾನು ವೀಣಾ ಪೂಜಾರಿ ರಾಜ್ಯದಲ್ಲಿ ಬೈ ಎಲೆಕ್ಷನ್ ಅಖಾಡ ರಂಗೇರಿದೆ ಕಾರಣ ಲಾಸ್ಟ್ ಡೇ ಲಾಸ್ಟ್ ಶೋ ಇವತ್ತು ಬೈ ಎಲೆಕ್ಷನ್ ಬಹಿರಂಗ ಪ್ರಚಾರಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಇವತ್ತು ಸಂಜೆ 6 ಗಂಟೆ 6 ಗಂಟೆಗೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳುತ್ತೆ ಹಾಗಾಗಿ ಕ್ಷೇತ್ರದಲ್ಲಿ ಘಟಾನುಘಟಿ ನಾಯಕರುಗಳಿಂದ ಶಕ್ತಿ ಪ್ರದರ್ಶನ ಆಗ್ತಾ ಇದೆ ಚನ್ನಪಟ್ಟಣದಲ್ಲಿ मैत्री अभ्यर्थी निखिल कुमारस्वामी परवागी बीजेपी जेडीएस भर्जरी प्रचार नडेसता इदे बाय इलेक्शन बहिरंग प्रचार के काउंटडाउन शुरुआत हिन्नेलेयल्लि बृहत् समावेश आयोजिसलागिदे सरकारी कॉलेज मैदानदल्लि जेडीएस समावेशवन्न हम्मिकोंडिदे ई समावेशदल्लि माजी प्रधानी देवेगौडरु माजी सीएं यडियूरप्प केंद्र सचिव कुमारस्वामी प्रतिपक्ष नायक आर अशोक सेरद हलवरु भागियागता सावरारु संख्येयल्लि कार्यकर्तरु सेरुव निरीक्षे इदे शक्ति प्रदर्शन नडेयुत्तदे शक्ति प्रदर्शन के मुंदागिदे जेडीएस इवत्तु चन्नपट्टण बै एलेक्षन बहिरंग प्रचार के तेरे बीळ्ता इरुवंतह हिन्नेलेयल्लि कोने हंतद ಪ್ರಯತ್ನಗಳೆಲ್ಲವೂ ಕೂಡ ನಡೆಯತಾ ಇದೆ ಮತದಾರರನ್ನ ಸೆಳೆಯೋದಿಕ್ಕೆ ಕೊನೆ ಕಸರತ್ತನ್ನ ನಡೆಸ್ತಾ ಇದ್ದಾರೆ ಮೈತ್ರಿ ನಾಯಕರು ಸಮಾವೇಶವನ್ನ ಆಯೋಜಿಸಲಾಗಿದೆ ಸರ್ಕಾರಿ ಕಾಲೇಜು ಮೈದಾನದಲ್ಲಿ ಅದಕ್ಕಾಗಿ ಎಲ್ಲ ಸಿದ್ಧತೆಗಳಾಗಿದೆ ಜಿದ್ದಾಜಿದ್ದಿನ ಫೈಟ್ಗೆ ಕಾರಣವಾಗಿರುವ ಚನ್ನಪಟ್ಟ ವಿಧಾನಸಭಾ ಕ್ಷೇತ್ರದ ಬಹಿರಂಗ ಪ್ರಚಾರ ಇನ್ನು ಕೆಲವೇ ಗಂಟೆಗಳಲ್ಲಿ ಮುಕ್ತಾಯ ಆಗ್ತಾ ಇದೆ ಬಹಿರಂಗ ಪ್ರಚಾರದ ಕೊನೆಯ ದಿನ ಇವತ್ತು ಚನ್ನಪಟ್ಟದಲ್ಲಿ ಬೃಹತ್ ಸಮಾವೇಶವನ್ನ ಜೆಡಿಎಸ್ ಆಯೋಜನ ಮಾಡಿದೆ ಮಿತ್ರ ಪಕ್ಷವಾಗಿರತಕ್ಕಂತ ಬಿಜೆಪಿ ಜೊತೆ ಸೇರಿ ಈ ಚುನಾವಣೆ ಎದುರಿಸ್ತಾ ಇರುವಂತ ಹಿನ್ನೆಲೆಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಜೆಡಿಎಸ್ ಮುಂದಾಗಿದ್ದು ಘಟಾನುಘಟಿ ನಾಯಕರು ಬಹಿರಂಗ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಚನ್ನಪಟ್ಟಣದ ಸರ್ಕಾರಿ ಕಾಲೇಜು ಗ್ರೌಂಡ್ ಅಲ್ಲಿ ಆಯೋಜನೆ ಮಾಡಿರತಕ್ಕಂತ ಏನು ಸಮಾವೇಶವನ್ನು ಗಮನಿಸಬಹುದು ಈ ಒಂದು ವೇದಿಕೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಸೇರಿದ ಹಾಗೆ ಪ್ರಮುಖ ಎಲ್ಲ ಮಿತ್ರ ಪಕ್ಷಗಳ ನಾಯಕರೆಲ್ಲರೂ ಕೂಡ ಭಾಗವಹಿಸುತ್ತಾರೆ ಮಾಜಿ ಮುಖ್ಯಮಂತ್ರಿ ಆಗಿರುವಂತ ಯಡಿಯೂರಪ್ಪರು ಪ್ರತಿಪಕ್ಷ ನಾಯಕರಾಗಿರುವಂತ ಆರ್ ಅಶೋಕ್ ಸೇರಿದ ಹಾಗೆ ಕೇಂದ್ರ ಸಚಿವರಾಗಿರುವಂತ ಕುಮಾರಸ್ವಾಮಿ ಮತ್ತು ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಸೇರಿದ ಹಾಗೆ ಘಟಾನುಘಟಿ ನಾಯಕರೆಲ್ಲರೂ ಕೂಡ ಈ ವೇದಿಕೆಯ ಮೂಲಕ ಈ ಕ್ಷೇತ್ರದ ಮತದಾರರಿಗೆ ಒಂದು ಸ್ಪಷ್ಟವಾಗಿರತಕ್ಕ ಸಂದೇಶವನ್ನು ಕೊಡುತ್ತಾರೆ ಹಾಗಾಗಿ ಈ ಒಂದು ಸಮಾವೇಶದ ಮೂಲಕ ಯಾವ ಸಂದೇಶವನ್ನು ಕೊಡುತ್ತಾರೆ ಅನ್ನೋದು ಕೂಡ ಬಹಳ ಪ್ರಮುಖವಾಗಿರುವಂತ ಹಿನ್ನೆಲೆಯಲ್ಲಿ ಬೃಹತ್ ಸಮಾವೇಶವ ಆಯೋಜನೆ ಮಾಡಿರತಕ್ಕಂತ ಜೆಡಿಎಸ್ ಈ ಒಂದು ಸಮಾವೇಶದ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದೆ ಚುನಾವಣೆಗೆ ಸಹಜವಾಗಿಯೇ ಇದು ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಸಿಪಿ ಯೋಗೇಶ್ವರ್ ಚುನಾವಣೆ ಎಲ್ಲ ಬದಲಾಗಿದ್ದು ಕೇಂದ್ರ ಸಚಿವರಾಗಿರತಕ್ಕಂತ ಕುಮಾರಸ್ವಾಮಿ ಮತ್ತು ಕೆಪಿಸಿ ಅಧ್ಯಕ್ಷರಾಗಿರತಕ್ಕಂತ ಡಿಕೆ ಶಿವಕುಮಾರ್ ನಡುವಿನ ಹಣಹಣಿ ಅಂತಕಂತ ಒಂದು ಚರ್ಚೆಗಳು ಇರುವಂತ ಕಾರಣಕ್ಕಾಗಿ ಈ ಒಂದು ಕ್ಷೇತ್ರದಲ್ಲಿ ಚುನಾವಣೆ ಅತ್ಯಂತ ಕುತೂಹಲ ಕಾರಣ ಆಗಿದೆ ಹಾಗಾಗಿ ಈ ಒಂದು ಸಮಾವೇಶವನ್ನ ಅತ್ಯಂತ ಅದ್ದೂರಿಯಾಗಿ ಶಕ್ತಿ ಪ್ರದರ್ಶನ ರೀತಿಯಲ್ಲಿ ಮಾಡಬೇಕು ಅಂತಕಂತ ತಯಾರಿಯನ್ನ ಈಗಲೇ ಜೆಡಿಎಸ್ ಮಾಡ್ಕೊಂಡಿದೆ ಹಾಗಾಗಿ ಮಾಜಿ ಪ್ರಧಾನಿ ದೇವೇಗೌಡರು ಸಹಿತ ಎಲ್ಲಾ ನಾಯಕರು ಕೂಡ ಈ ಒಂದು ಸಮಾವೇಶಕ್ಕೆ ಆಗಮಿಸುತ್ತಾ ಇರತಕ್ಕಂತ ಹಿನ್ನೆಲೆಯಲ್ಲಿ ಬೃಹತ್ ವೇದಿಕೆಯನ್ನು ಕೂಡ ಸಿದ್ಧಪಡಿಸಲಾಗಿದೆ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಲಿಕ್ಕೆ ಅನುಕೂಲ ಆಗುವ ಹಾಗೆ ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಚೇರ್ಗಳನ್ನು ಕೂಡ ಹಾಕಲಾಗಿದೆ ಮಧ್ಯಾಹ್ನದ ಹೊತ್ತಿಗೆ ಈ ಒಂದು ಈ ಸಮಾವೇಶ ಆರಂಭಗೊಳ್ಳತಾ ಇದ್ದು ಈ ಒಂದು ಸಮಾವೇಶದ ಮೂಲಕ ಚನ್ನಪಟ್ಟಣ ಕ್ಷೇತ್ರದ ಮತದಾರರಿಗೆ ಒಂದು ರಾಜಕೀಯವಾಗಿರತಕ್ಕಂತ ಒಂದು ಸ್ಪಷ್ಟವಾದ ಸಂದೇಶವನ್ನ ಕೊಡಬೇಕು ಅಂತಕಂತ ಪ್ರಯತ್ನವನ್ನ ಜೆಡಿಎಸ್ ನಾಯಕರು ಮಾಡ್ತಾ ಇದ್ದಾರೆ ಮಿತ್ರ ಪಕ್ಷ ಜೊತೆಗೂಡಿ ಈ ಬಾರಿ ಚುನಾವಣೆ ಎದುರಿಸ್ತಾ ಇರುವಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಈ ಚುನಾವಣಾ ಫಲಿತಾಂಶ ರಾಜ್ಯ ರಾಜಕಾರಣಕ್ಕೂ ಕೂಡ ಒಂದು ಸ್ಪಷ್ಟವಾದಂತ ಸಂದೇಶವನ್ನ ಕೊಡುವಂತ ಸಾಧ್ಯತೆಗಳಿದೆ ಹಾಗಾಗಿ ಈ ಸಮಾವೇಶ ಯಾವ ಒಂದು ಸಂದೇಶವನ್ನ ಕೊಡುತ್ತೆ ಇಲ್ಲಿ ಭಾಗವಹಿಸುತ್ತಿರತಕ್ಕ ನಾಯಕರು ಯಾವ ಒಂದು ಸಂದೇಶವನ್ನ ಈ ಕ್ಷೇತ್ರದ ಮತದಾರರಿಗೆ ಕೊಡ್ತಾರೆ ಅನ್ನೋದು ಬಹಳ ಪ್ರಮುಖವಾಗಿರತಕ್ಕಂತ ಹಿನ್ನೆಲೆಯಲ್ಲಿ ಈ ಜೆಡಿಎಸ್ ಸಮಾವೇಶಕ್ಕೆ ಕ್ಷಣಗಣನೆ ಆರಂಭಗೊಂಡಿರತಕ್ಕಂತದ್ದು ಕ್ಯಾಮರಾ ಸತೀಶ್ ಜೊತೆ ಆನಂದ್ ಪೇ ವೈದ್ಯರ ಮನೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಚನ್ನಪಟ್ಟಣ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್